ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್. ಫ್ರೆಂಡ್ಸ್, ಇವತ್ತು ಸಂಡೇ ನೋಡಿ. ಸೊ ಸಂಡೇ ಅಂದ ತಕ್ಷಣ ನಮ್ಮನೇಲಿ ಸ್ಪೆಷಲ್ ಇದ್ದೇ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಸಂಡೇ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮನೇಲಿ ನಾವು ನಾನ್ ವೆಜ್ ರೆಸಿಪಿನ ಮಾಡೇ ಮಾಡ್ತೀನಿ. ಸೊ ಅಂಡ್ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು, ಪ್ರತಿ ಸಂಡೇ ನಾನು ನಿಮಗೆ ನಾನ್ ವೆಜ್ ರೆಸಿಪಿನ ತೋರಿಸ್ತೀನಿ. ಈ ವಾರದಿಂದ ಇದು ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಪ್ರತಿ ಸಂಡೇ ನಂದು ನಾನ್ ವೆಜ್ ರೆಸಿಪಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ಬರುತ್ತೆ, ನೀವು ಮಿಸ್ ಮಾಡದೆ ನೋಡಬೇಕು. ಮತ್ತಿನ ದಿನ ನಾನು ಯಾವ ಒಂದು ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ಇವಾಗ ಹೇಳ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು ಪೆಪ್ಪರ್ ಡ್ರೈ. ಆ್ಯಕ್ಚುಲಿ ನಾನು ಸಿಂಪಲ್ ಪೆಪ್ಪರ್ ಡ್ರೈನ ಇವತ್ತು ತೋರಿಸ್ತೀನಿ. ಇದಕ್ಕೂ ಕೂಡ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ನಮ್ಮ ಮನೇಲಿ ಯಾವ ಥರ ಇರುತ್ತೋ ಅಷ್ಟನ್ನೇ ಯೂಸ್ ಮಾಡಿಕೊಂಡು ನಾವು ಪೆಪ್ಪರ್ ಡ್ರೈನ ಮಾಡ್ಕೋಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾನು ಬಟ್ ಟೇಸ್ಟಿ ಆಗಿರುವಂತಹ ಒಂದು ಪೆಪ್ಪರ್ ಡ್ರೈನ ನಿಮಗೆ ತೋರಿಸ್ತೀನಿ. ಸೊ ಆ ಪೆಪ್ಪರ್ ಡ್ರೈಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಇಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ. ಇಲ್ಲಿ ಒಂದು 3 ಗೆಡ್ಡೆ ಈರುಳ್ಳಿನ ನಾನು ತಗೊಂಡಿದ್ದೀನಿ. ಇದನ್ನ ತುಂಬ ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕಾಗತ್ತೆ. ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ 3 ಗೆಡ್ಡೆನ ಹೆಚ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ. ಇದು ಅಷ್ಟೇ, ಒಂದು 4-5 ಹಸಿರು ಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ. ಅದು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಡಿ, ನೀವು ಉದ್ದುದ್ದಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಇದು ಬಂದು ಕರಿಬೇವು. ಸೊ ಪೆಪ್ಪರ್ ಡ್ರೈ ಅಂತ ಹೇಳಿದ್ರೆ ಕರಿಬೇವನ್ನ ಮಿಸ್ ಮಾಡೋ ಹಾಗೇ ಇಲ್ಲ. ಕರಿಬೇವೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಇದೇ ಒಂದು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ಸೊ ಈ ಕರಿಬೇವು ಬಂದು ಇದು ಸ್ವತಃ ನಮ್ಮನೇಲಿ ನಾನು ಬೆಳೆದಿರುವಂಥ ಗಿಡದಿಂದ ಇವಾಗ ತಾನೇ ಫ್ರೆಶ್ ಆಗಿ ಕಿತ್ಕೊಂಡು ಬಂದಿದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ. ನಮ್ಮನೇಲೇ ಫ್ರೆಶ್ಶಾಗಿ ಕರಿಬೇವು ಕಿತ್ಕೊಂಡು ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಪೆಪ್ಪರ್ ಡ್ರೈ. ಸೊ ಇದು ಇಷ್ಟು ನಾನು ಕರಿಬೇವನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟು ಕರಿಬೇವನ್ನ ನಾನು ತೊಗೊಂಡಿರೋದು 1 ಕೆಜಿ ಚಿಕನ್ಗೆ ನಾನು ಇದನ್ನು ತೊಗೊಂಡಿದ್ದೀನಿ, ಇಷ್ಟು ಕರಿಬೇವನ್ನ. ಸೊ ಅದಾದಮೇಲೆ ಇಲ್ಲಿ ಇಲ್ಲಿ 2-3 ಟೇಬಲ್ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಚಿಟಿಕೆಯಷ್ಟು ನಾನು ಅರಿಶಿನದ ಪುಡಿ ನಾನು ತೊಗೊಂಡಿದ್ದೀನಿ. ಅಂದರೆ ತುಂಬ ಜಾಸ್ತಿ ಬೇಡ, ಇದಕ್ಕೆ ಒಂದು ಚಿಟಿಕೆಯಷ್ಟು ಮಾತ್ರ ನಾವು ಯೂಸ್ ಮಾಡ್ತೀನಿ ಇದರಲ್ಲಿ. ಹಾಗೆ ಇಲ್ಲಿ ನೋಡಿ ಕಾಳುಮೆಣಸು, ಕರಿ ಮೆಣಸನ್ನು ನಾನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಹೊರಗಡೆ ಎಲ್ಲ ತೊಗೊಂಬರೋದಿಲ್ಲ, ಮನೇಲೇ ಮೆಣಸಿರುತ್ತೆ ಅಲ್ವಾ. ಸೊ ಮನೆಯಲ್ಲೇ ನ್ಯಾಚುರಲ್ ಆಗಿ ನಾನೇ ಪೌಡರ್ನ ಮಾಡ್ಕೊತೀನಿ. ಸೊ ಬರೀ ಮೆಣ್ಸು ಹಾಕ್ಲಿಕ್ಕೆ ಹೋಗ್ಬಿಡಿ ನೀವು, ಅದ್ರ ಜೊತೆಗೆ 1 ಟೇಬಲ್ಸ್ಪೂನ್ ಆಗೋವಷ್ಟು ಜೀರಿಗೆನ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. ಇದೆರಡು ಒಟ್ಟಿಗೆ ನೀವು ಮಿಕ್ಸ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪೆಪ್ಪರ್ ಡ್ರೈಗೆ. ಸೊ ಇದೆರಡನ್ನು ಕೂಡ ನಾನು ಒಟ್ಟಿಗೆನೆ ಗ್ರೈಂಡ್ ಮಾಡ್ಕೊತೀನಿ, ಮಿಕ್ಸಿ ಮಾಡ್ಕೊತೀನಿ. ಸೊ ಆವಾಗ ಇನ್ನೂ ಚೆನ್ನಾಗಿರುತ್ತೆ, ಆ ಪೌಡರ್ನೇ ನಾನು ಯೂಸ್ ಮಾಡೋದು. ನೆಕ್ಸ್ಟ್ ಬಂದು 1/2 ಬೋಳು ನಿಂಬೆಹಣ್ಣ ನಾನು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು 1 ಕೆಜಿ ಚಿಕನ್ನಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನಾನು 1 ಕೆಜಿ ಚಿಕನ್ ಪೆಪ್ಪರ್ ಡ್ರೈನ ಇವತ್ತು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪೆಪ್ಪರ್ ಡ್ರೈನ ನಾನು ಸಿಂಪಲಾಗಿ ಮಾಡ್ತಾ ಇದ್ದೀನಿ, ಬಟ್ ಇದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಫ್ರೆಂಡ್ಸ್, ಇದು 1 ಕೆಜಿ ಚಿಕನ್. ಆ್ಯಕ್ಚುಲಿ ನಾನು ಇನ್ನೊಂದನ್ನ ನಿಮಗೆ ಹೇಳಬೇಕು, ಇದು ವಿತ್ ಸ್ಕಿನ್ ನಾನು ತೊಗೊಂಡಿರೋದು. ಬಟ್ ಪೆಪ್ಪರ್ ಡ್ರೈ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ವಿತೌಟ್ ಸ್ಕಿನ್ನ ತೊಗೊಳ್ಳಿ, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಡ್ರೈಗೆ. ಆ್ಯಂಡ್ ನನ್ನ ಹಸ್ಬೆಂಡು ಅಷ್ಟೊಂದು ಇಷ್ಟಪಡೋದಿಲ್ಲ ವಿತೌಟ್ ಸ್ಕಿನ್ನು, ಹಾಗಾಗಿ ನಾನು ವಿತ್ ಸ್ಕಿನ್ನ ತೊಗೊಂಡಿದ್ದೀನಿ. ಬಟ್ ನ್ಯಾಚುರಲಾಗಿ ಹೇಳಬೇಕು ಅಂತ ಹೇಳಿದ್ರೆ ವಿತೌಟ್ ಸ್ಕಿನ್ನಲ್ಲಿ ಪೆಪ್ಪರ್ ಚಿಕನ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟು. ಸೊ ಇದಿಷ್ಟು ನಾನು ಪೆಪ್ಪರ್ ಡ್ರೈಗೆ ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸು. ಸೊ ಇದಿಷ್ಟು ನಾನು ನನ್ನ ಸ್ಟೈಲ್ನಲ್ಲಿ ಮಾಡುವಂತಹ ಪೆಪ್ಪರ್ ಡ್ರೈ. ಸೊ ಬನ್ನಿ ಇವಾಗ ನಾನು ಯಾವ ಥರ ಪೆಪ್ಪರ್ ಡ್ರೈನ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಬಾಣಲಿನ ಕಾಯಲಿ ಕಿಟ್ಟಿದ್ದೆ. ಸೊ ಕಾಯ್ದಾದ್ಮೇಲೆ ನಾನು ಇಲ್ಲಿ ಎಣ್ಣೆನ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಕಾಯ್ದ್ಮೇಲೆ ಇಲ್ಲಿ ನಾವು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ವಲ್ಲ, ಸೊ ಆ ಈರುಳ್ಳಿನ ನಾನು ಈ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಹಾಕಿದ್ಮೇಲೆ ನೋಡಿ ಇಲ್ಲಿ ಚಿಲ್ಲಿನ ಹಾಕ್ತಾ ಇದ್ದೀನಿ. ಸೊ ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಇವಾಗ ನಾನು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಸೊ ಕರಿಬೇವು ಹಾಕಾದ್ಮೇಲೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ನೋಡಿ ಇವಾಗ ನಾನು ಫ್ರೈ ಮಾಡ್ತೀನಿ. ಸೊ ಈ ಥರ ಫ್ರೈ ಮಾಡ್ಕೊಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ತಾ ಇದ್ದೀನಿ. ಸೊ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ನಾವು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ನೋಡಿ ಇವಾಗ ಫ್ರೈ ಆಗ್ತಾ ಇದೆ. ಇದಾದಮೇಲೆ ನಾನು 1/2 ಟೇಬಲ್ಸ್ಪೂನ್ ಅರಿಶಿನನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅರಿಶಿನ ಕೂಡ ಹಾಕಿ ಒಂದು ಮಿಕ್ಸ್ ಕೊಡಿ. ಸೊ ಹಾಗೆ ಇಲ್ಲಿ ನಾನು ಹೇಳಿದ್ನಲ್ಲ, ಜೀರಿಗೆ ಮತ್ತು ಮೆಣಸು ನಾನೇ ಓನಾಗಿ ಪುಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಆ್ಯಂಡ್ ಜೀರಾ ಪೌಡರ್. ಸೊ ಇದೆರಡನ್ನು ನಾನೇ ಮಿಕ್ಸಿ ಮಾಡಿ
ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಉಪ್ಪನ್ನು ಕೂಡ ಹಾಕಿ ಇನ್ನೊಂದು ಸಲ ನಾನು ಫ್ರೈ ಮಾಡ್ಕೊತೀನಿ. ಇವಾಗ ವಾಶ್ ಮಾಡಿರುವಂಥ ಚಿಕನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಸೊ ನಾನಿಲ್ಲಿ 1 kg ಆಗೋವಷ್ಟು ಚಿಕನ್ನಲ್ಲಿ ನಾನು ಪೆಪ್ಪರ್ ಡ್ರೈನ ಮಾಡ್ತಾ ಇರೋದು. ಸೊ ಚಿಕನ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇವಾಗ ನೀವು ಹಸಿ ವಾಸನೆ ಹೋಗೋ ಥರ ನೀವು ಈ ಚಿಕನ್ನ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಾನು ಇಲ್ಲಿ ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಇವಾಗಲಾದರೂ ನಿಂಬೆಹಣ್ಣ ಹಾಕೋಬೋದು, ಅಥವಾ ಪೆಪ್ಪರ್ ಡ್ರೈ ಮಾಡಿ ಆದಮೇಲೆ ಫೈನಲಲ್ಲಿ ಕೂಡ ನಾವು ನಿಂಬೆಹಣ್ಣ ಆ್ಯಡ್ ಮಾಡ್ಬೋದು. ಬಟ್ ನಾನಿಲ್ಲಿ ಸೊ ಇವಾಗ ನೀರು ಹಾಕೋದಕ್ಕಿಂತ ಮುಂಚೆನೇ ನಾನು ನಿಂಬೆಹಣ್ಣ ಹಾಕ್ಕೊಂಡಿರ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು 1 glass ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ನಾವಿಲ್ಲಿ ಪೆಪ್ಪರ್ ಡ್ರೈನ ಮಾಡ್ತಾ ಇರೋದು, ಸೊ ಡ್ರೈ ರೋಸ್ಟ್ ಆಗಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ನಾನು ಪ್ಲೇಟ್ನ ಮುಚ್ಚಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಮಾಡ್ತೀರ ಅಡುಗೆನ? ಅಡುಗೆ ಮಾಡ್ತೀರಾ? ಅಡುಗೆ ಮಾಡ್ತೀರ ನೀವು? ಪೆಪ್ಪರ್ ಡ್ರೈ ಮಾಡ್ತೀರಾ ತೋಷಿ? ಪೆಪ್ಪರ್ ಡ್ರೈ ಮಾಡ್ತೀರಾ ನೀವು? ತಿಂತೀರಾ? ನಾನು ಮಾಡ್ಕೊಡ್ತೀನಿ, ತಿಂತೀರಾ? ಓನೋ, ಸರಿ ತಿನ್ನೂರಂತೆ, 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 ತಿನ್ನೂರಂತೆ. ಕೈ ತಿನ್ನಬಾರ್ದು, ಪೆಪ್ಪರ್ ಡ್ರೈ ತಿಂತೀರಾ ಇವತ್ತು? ತಿಂತೀರಾ? ಹಾಂ, ಏನು ನೋಡ್ತಿದ್ದೀರಾ ನೀವು ಫ್ರೆಂಡ್ಸ್? ಇವಾಗ ನಾನು 10 minutes ಆದಮೇಲೆ ಪ್ಲೇಟ್ನ ತೆಗಿತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಈ ಪೆಪ್ಪರ್ ಡ್ರೈ ಯಾವ ಥರ ರೋಸ್ಟ್ ಆಗಿದೆ, ಯಾವ ಥರ ಡ್ರೈ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅದೇ ಥರ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ ಇದು, ಹಾಗೆ ತುಂಬ ಸ್ಪೈಸಿ ಆಗಿರುತ್ತೆ. ಸೊ ಪೆಪ್ಪರ್ ಡ್ರೈ ಅಂತ ಹೇಳಿದ್ರೆ ತುಂಬ ಸ್ಪೈಸಿ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಅದು. ಸೊ ಇವಾಗ ನೋಡಿ ರೆಡಿ ಆಗಿದೆ ಪೆಪ್ಪರ್ ಡ್ರೈ. ಸೊ ನೀವು ಕೂಡ ನನ್ನ ಒಂದು ಸ್ಟೈಲ್ನಲ್ಲಿ ನಿಮ್ಮ ಮನೇಲಿ ಪೆಪ್ಪರ್ ಡ್ರೈ ಮಾಡಿ ನೋಡಿ, ನೀವೇ ಈ ರುಚಿನ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರತ್ತೆ ಈ ಒಂದು ಪೆಪ್ಪರ್ ಡ್ರೈ. ನಿಮಗೆ ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಅಥವಾ ಮುದ್ದೆ ಅನ್ನ ಯಾವುದಕ್ಕಾದರೂ ನಿಮಗೆ ಸೈಡ್ ಡಿಶ್ಗೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.